ಹಲೋ, ದಿಸ್ ಇಸ್ ಸುದೇಶ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಕೊರೋನಾ ವೈರಸ್ ದೇಶದಲ್ಲಿ ನಿಧಾನವಾಗಿ ಹರಡ್ತಾನೆ ಇದೆ. ಅದರ ಜೊತೆಗೆ ಅದರ ಬಗ್ಗೆ ಇರುವಂಥ ತಪ್ಪು ಸುದ್ದಿಗಳು, ತಪ್ಪು ಮಾಹಿತಿಗಳು ಅಥವಾ ಮಿತ್ಗಳು ಕೂಡ ಅದೇ ವೇಗದಲ್ಲಿ ಹರಡ್ತಾ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊರೋನಾ ವೈರಸ್ ಬಗ್ಗೆ ನೀವು ನಂಬಲೇಬಾರ್ದಂತಹ 6 ಮಿತ್ಗಳ ಬಗ್ಗೆ ತಿಳಿಸಿಕೊಳ್ಳಲಿಕ್ಕಿದ್ದೇನೆ. ಈ ಫ್ಯಾಕ್ಟ್ಗಳು ನಾನು ಹೇಳ್ತಾ ಇಲ್ಲ, WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಆರ್ಟಿಕಲನ್ನು ರಿಲೀಸ್ ಮಾಡಿದೆ. ಅಲ್ಲಿ ಕೊರೋನಾ ವೈರಸ್ಗೆ ಇರುವಂತಹ ಮಿತ್ಗಳ ಬಗ್ಗೆ ತಿಳಿಸಲಾಗಿದೆ. ಆ ಆರ್ಟಿಕಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಆರ್ಟಿಕಲ್ ಅನ್ನ ಓದ್ಕೋಬಹುದು. ಆಕ್ಚುಲಿ 6 ಮಿತ್ಗಳಲ್ಲಿ 2 ಮಿತ್ಗಳನ್ನ ನಾನು ಈ ವಿಡಿಯೋ ಮಾಡಿದ ನಂತರ WHO ತನ್ನ ಆರ್ಟಿಕಲ್ ಇಂದ ರಿಮೂವ್ ಮಾಡಿದೆ. ಅದರಲ್ಲಿ ಮೊದಲನೇದು, ನಾವು ಚೈನಾ ಅಥವಾ ಕೊರೋನಾ ವೈರಸ್ಗೆ ಇನ್ಫೆಕ್ಟೆಡ್ ಆಗಿರುವ ಕಂಟ್ರಿಗಳಿಂದ ಪ್ರಾಡಕ್ಟ್ಸ್ಗಳನ್ನ ಅಥವಾ ವಸ್ತುಗಳನ್ನ ತಂದರೆ ಅದರ ಮೂಲಕ ಕೊರೋನಾ ವೈರಸ್ ಹರಡುವುದಿಲ್ಲ ಅನ್ನುವ ಮಾತನ್ನು WHO ಹೇಳಿತ್ತು. ಆದರೆ ಈಗ ಆ ಪಾಯಿಂಟನ್ನು ರಿಮೂವ್ ಮಾಡಿದೆ. ಎರಡನೇದು, ನಮ್ಮ ಸಾಕು ಪ್ರಾಣಿಗಳ ತನ್ನ ಪೆಟ್ಸ್ಗಳಿಂದ ನಮಗೆ ಕೊರೋನಾ ವೈರಸ್ ಹರಡುವುದಿಲ್ಲ ಅನ್ನೋ ಮಾತನ್ನು ಹೇಳಿತ್ತು. ಆದರೆ ಅದನ್ನು ಕೂಡ ಈಗ ರಿಮೂವ್ ಮಾಡಿದೆ, ಯಾಕಂದರೆ ಕೆಲವೊಂದು ಕೇಸಸ್ಗಳು ಹಾಂಗ್ಕಾಂಗ್ನಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಅದರಿಂದಾಗಿ ಆ ಪಾಯಿಂಟನ್ನು ರಿಮೂವ್ ಮಾಡಿದೆ. ಸೊ ನಾನು ಕೂಡ ನಿಮಗೆ ಸುಳ್ಳು ಮಾಹಿತಿಯನ್ನು ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ವಿಡಿಯೋದಿಂದ 2 ಪಾಯಿಂಟ್ಗಳನ್ನು ರಿಮೂವ್ ಮಾಡಿದ್ದೇನೆ. ಆದರೆ ಉಳಿದ 4 ಪಾಯಿಂಟ್ಗಳನ್ನು ನೀವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಬೋದು. ಎರಡನೇ ಮಿತಿ ಇರುವಂಥದ್ದು ಕೊರೋನಾ ವೈರಸ್ ಸೊಳ್ಳೆಗಳಿಂದ ಹರಡ್ತದೆ ಅಂತ. ಆ್ಯಕ್ಚುಲಿ ಇದು ಕೂಡ ಸುಳ್ಳು, ಯಾಕಂದರೆ ಇದನ್ನು ಪ್ರೂವ್ ಮಾಡಲಿಕ್ಕೆ ಇಲ್ಲಿ ತನಕ ಯಾವುದೇ ಎವಿಡೆನ್ಸ್ಗಳು ಸಿಕ್ಕಿಲ್ಲ. ಯಾಕಂದರೆ ಕೊರೋನಾ ವೈರಸ್ ಹೆಚ್ಚಾಗಿ ಕೊರೋನಾ ವೈರಸ್ ಇರುವಂಥ ವ್ಯಕ್ತಿಯ ದೇಹದಲ್ಲಿ ಪ್ರೊಡ್ಯೂಸ್ ಆಗುವಂತಹ ಲಿಕ್ವಿಡ್ಗಳಿಂದ ಹರಡ್ತದೆ. ಅವನು ಕೆಮ್ಮುವಾಗಿರ್ಬೋದು, ಸೀನುವಾಗಿರ್ಬೋದು, ಅಥವಾ ಮೂಗಿನಿಂದ ಬರುವಂಥ ಲಿಕ್ವಿಡ್ಗಳು ಅಥವಾ ಅವನ ಜೊಲ್ಲು ರಸ ಏನಿದೆ ಅದರಿಂದಾಗಿ ಹೆಚ್ಚಾಗಿ ಕೊರೋನಾ ವೈರಸ್ ಸ್ಪ್ರೆಡ್ ಆಗುತ್ತೆ. ಆದ್ದರಿಂದ ನೀವು ಇದರಿಂದ ಉಳ್ಕೊಳ್ಬೇಕಾದ್ರೆ ಪದೇ ಪದೇ ನಿಮ್ಮ ಕೈಯನ್ನು ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ವಾಷರ್ಗಳಿಂದ ತೊಳಿತಾ ಇರಿ, ಅಥವಾ ಸೋಪ್ನಿಂದ ತೊಳಿತೀರಿ, ಅಥವಾ ಖಾಲಿ ವಾಟರ್ನಿಂದಾದರೂ ನಿಮ್ಮ ಕೈಯನ್ನು ತೊಳಿತಾ ಇರಿ. ಜೊತೆಗೆ ಯಾರು ಕೆಮ್ತಾರೆ ಅಥವಾ ಸೀನ್ತಾರೆ ಅವರಿಂದ ಸ್ವಲ್ಪ ದೂರ ಇರಿ. ಮೂರನೇ ಮಿತಿ ಇರುವಂಥದ್ದು ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿಯನ್ನು ಸೇವಿಸೋದ್ರಿಂದ ನೀವು ಕೊರೋನಾ ವೈರಸ್ನಿಂದ ಬಚಾವಾಗ್ಬೋದು ಅಂತ. ಆ್ಯಕ್ಚುಲಿ ಇದು ವಾಟ್ಸಪ್ ಗ್ರೂಪ್ಗಳಲ್ಲಿ ತುಂಬಾ ಹರಡ್ತಾ ಇದೆ. ಬೆಳ್ಳುಳ್ಳಿಯನ್ನು ಹಾಗೆ ಮಾಡಿ ಹೀಗೆ ಮಾಡಿ ಸೇವಿಸಿ ಅಂತ ಬಹಳ ಮೆಸೇಜ್ಗಳು ಬರ್ತಾ ಇದೆ. ಆ್ಯಕ್ಚುಲಿ ಇದು ಸುಳ್ಳು ಆಗಿರ್ಬೋದು, ನಿಜ ಆಗಿರ್ಬೋದು. ಯಾಕಂದರೆ ಆಯುರ್ವೇದದಲ್ಲಿ ಕೂಡ ಬೆಳ್ಳುಳ್ಳಿಯನ್ನು ಮೆಡಿಸಿನಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ. ಆದರೆ ಇಲ್ಲಿ ತನಕ ಸೈಂಟಿಫಿಕಲಿ ಯಾವುದೇ ರಿಸರ್ಚ್ ಇದು ಕೊರೋನಾ ವೈರಸ್ಗೆ ಹೆಲ್ಪ್ ಆಗುತ್ತೆ ಅಂತ ಯಾವುದೇ ರಿಸರ್ಚಿಂದ ಕಂಡು ಬಂದಿಲ್ಲ. ಅದರಿಂದಾಗಿ ನೀವು ಇಂಥ ಸುಳ್ಳು ವಿಷಯಗಳಿಗೆ ಹೆಚ್ಚು ಗಮನ ಕೊಡಬೇಡಿ. ಈವನ್ ಆಯುರ್ವೇದ ಕೂಡ ಹೇಳ್ತದೆ ಡೈಲಿ ಬೆಳ್ಳುಳ್ಳಿಯನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅದು ಕೂಡ ನಿಮ್ಮ ಹೆಲ್ತ್ಗೆ ಒಳ್ಳೆಯದು ಅಲ್ಲ ಅಂತ. ಐದನೇ ಮಿತಿ ಇರುವಂಥದ್ದು ಆ್ಯಂಟಿಬಯೋಟಿಕ್ಸ್ ಅಥವಾ ವ್ಯಾಕ್ಸಿನ್ಗಳಿಂದ ಯೂಸ್ ಮಾಡಿ ನೀವು ಕೊರೋನಾ ವೈರಸ್ನಿಂದ ಗುಣಮುಖ ಆಗ್ಬೋದು ಅಂತ. ಆ್ಯಕ್ಚುಲಿ ಇದು ಕೂಡ ಒಂದು ಮಿತಿ. ಯಾಕಂದರೆ ಕೊರೋನಾ ವೈರಸ್ ಅನ್ನೋದು ಹೊಸ ವೈರಸ್ ಆಗಿರೋದ್ರಿಂದ ಇದಕ್ಕೋಸ್ಕರ ನಾವು ವ್ಯಾಕ್ಸಿನ್ಗಳನ್ನ ಇನ್ನು ತಾನೇ ಕಂಡುಹಿಡಿಬೇಕಾಗಿದೆ. ಆಲ್ರೆಡಿ ಇರುವಂಥ ವ್ಯಾಕ್ಸಿನ್ಗಳನ್ನ ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಇದಕ್ಕಾಗಿ ಸೈಂಟಿಸ್ಟ್ಗಳು ಇದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. WHO ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಆ್ಯಂಡ್ ಆ್ಯಂಟಿಬಯೋಟಿಕ್ ಬಗ್ಗೆ ಮಾತಾಡೋದಾದರೆ ಇದು ಕೂಡ ವರ್ಕ್ ಆಗಲ್ಲ, ಯಾಕಂದರೆ ಆ್ಯಂಟಿಬಯೋಟಿಕ್ಸ್ ಕೇವಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಿಗೆ ಯೂಸ್ ಆಗುತ್ತೆ. ಇದು ಕೊರೋನಾ ಅನ್ನೋ ಒಂದು ವೈರಸ್ ಆಗಿರೋದ್ರಿಂದ ಇದಕ್ಕೋಸ್ಕರ ಆ್ಯಂಟಿಬಯೋಟಿಕ್ ಯಾವುದೇ ಯೂಸ್ ಆಗೋದಿಲ್ಲ. ಆದರೂ ನೀವು ಹಾಸ್ಪಿಟಲೈಸ್ ಆದರೆ ನಿಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಿಂದ ನೀವು ನಿಮ್ಮನ್ನು ಉಳಿಸಿಕೋಸ್ಕರ ನಿಮಗೆ ಆ್ಯಂಟಿಬಯೋಟಿಕ್ಸ್ಗಳನ್ನು ಕೊಡಲಾಗುತ್ತೆ. ಆರನೇ ಮಿತಿ ಇರುವಂಥದ್ದು ಕೊರೋನಾ ವೈರಸ್ಗೋಸ್ಕರ ಆಲ್ರೆಡಿ ಒಂದು ಮೆಡಿಸಿನ್ ಅನ್ನು ಹುಡುಕಿ ಆಗಿದೆ ಅಂತ. ಆ್ಯಕ್ಚುಲಿ ಇದು ಈ ನಾನು ವಿಡಿಯೋ ಮಾಡ್ತಾ ಇರುವ ತನಕ ಆದರೂ ಈ ಮಾತು ಸುಳ್ಳು, ಯಾಕಂದರೆ ಇಲ್ಲಿ ತನಕ ಯಾವುದೇ ಸ್ಪೆಸಿಫಿಕ್ ಆಗಿ ಯಾವುದೇ ಮೆಡಿಸಿನ್ ಅನ್ನು ಕಂಡುಹಿಡಿಕಲು ಆಗಿಲ್ಲ. ಆದರೆ ಯಾರೆಲ್ಲ ಕೊರೋನಾ ವೈರಸ್ಸಿಂದ ಬಳಲ್ತಾ ಇದ್ದಾರೆ ಅವರಿಗೊಂದು ಅವರ ರೋಗ ಲಕ್ಷಣಗಳನ್ನು ನೋಡಿ ಅವರಿಗೆ ಟ್ರೀಟ್ ಮಾಡಲಾಗ್ತಿದೆ. ಸ್ಪೆಷಲಿ ಯಾರಿಗೆಲ್ಲ ಹಲವಾರು ರೋಗಗಳು ಕಾಣ್ತಾ ಇದೆ ಅವರಿಗೆ ಸ್ಪೆಷಲಾಗಿ ಟ್ರೀಟ್ ಮಾಡಲಾಗ್ತಿದೆ. ಆ್ಯಂಡ್ ಅಲ್ಲಿಂದ ಹಲವಾರು ಪೇಷೆಂಟ್ಗಳು ಕೊರೋನಾ ವೈರಸ್ಸಿಂದ ಕಂಪ್ಲೀಟಾಗಿ ಗುಣಮುಖ ಆಗಿದ್ದಾರೆ. ಆದರೆ ಇಲ್ಲಿ ತನಕ ಸ್ಪೆಸಿಫಿಕಲಿ ಯಾವುದೇ ಮೆಡಿಸಿನನ್ನು ಇಲ್ಲಿ ತನಕ ಕೊರೋನಾ ವೈರಸ್ಗೋಸ್ಕರ ಕಂಡುಹಿಡಿಯಲಾಗಿಲ್ಲ. ಸೊ ಇದೇ ಕೊರೋನಾ ವೈರಸ್ ಬಗ್ಗೆ ಇದ್ದಂತಹ 6 ಮಿತಿಗಳು. ನೀವು ಯಾವುದಾದ್ರೂ ಕೊರೋನಾ ವೈರಸ್ ಬಗ್ಗೆ ಸುಳ್ಳು ಮಾಹಿತಿಗಳನ್ನು ಕೇಳಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ. ಆ್ಯಂಡ್ ಈ ವಿಷಯ ಎಲ್ರಿಗೂ ತಿಳಿಬೇಕಾಗಿದೆ, ಅದರಿಂದ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇಲ್ಲಿ ತನಕ ಚಾನಲ್ಗೆ ನೀವು ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಿ ಸ್ಮಾರ್ಟ್, ಬಿ ಸೇಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.